ಕೃಷಿ ವಿಚಾರದಲ್ಲಿ ಅದರಲ್ಲೂ ತೋಟಗಾರಿಕೆ ಬೆಳೆ ಮಾಡುವ ರೈತರಿಗೆ ತಂತ್ರಜ್ಞಾನ ನಿಜಕ್ಕೂ ಒಂದು ವರದಾನ ಯಾಕಂದ್ರೆ ಬದಲಾಗ್ತಿರೋ ಕೃಷಿ ಪದ್ಧತಿ ಹಾಗೂ ಯುವ ಪೀಳಿಗೆಗೆ ಕೃಷಿ ಬಗ್ಗೆ ಆಸಕ್ತಿ ಇಲ್ಲದೇ ಇರೋ ಕಾರಣ ತೋಟಗಾರಿಕೆ ಬೆಳೆ ಅಷ್ಟೇ ಅಲ್ಲದೆ ಇತರೆ ಗದ್ದೆಗಳಲ್ಲೂ ಕೆಲಸ ಮಾಡೋಕೆ ಆಳುಗಳ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಆದ್ರಿಂದ ರೈತರಿಗೆ ಕೇಂದ್ರ ಸರ್ಕಾರದ ಮತ್ತೊಂದು ಬಂಪರ್ ಯೋಜನೆ ಘೋಷಿಸಿದೆ ಯಾವುದು ಆ ಯೋಜನೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಹೌದು ಕೇಂದ್ರ ಸರ್ಕಾರ ರೈತರಿಗೆ ಹೊಸ ಆಫರ್ನ ನೀಡಿದೆ ಟ್ರ್ಯಾಕ್ಟರ್ ಖರೀದಿಸೋ ರೈತರಿಗೆ ಬರೋಬ್ಬರಿ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಸಿಗಲಿದೆ ಪಿಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯಡಿ ಈ ಸೌಲಭ್ಯ ಸಿಗಲಿದೆ ಈ ಸೌಲಭ್ಯ ದೇಶದ ಎಲ್ಲಾ ರೈತರಿಗೆ ಅನ್ವಯವಾಗಲಿದೆ ರೈತರಿಗೂ ಅನುಕೂಲವಾಗುವ ಈ ಹೊಸ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನ ನೀಡಿದ್ದಾರೆ ಪಿಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯಡಿ ಟ್ರ್ಯಾಕ್ಟರ್ ಖರೀದಿಸಲು ಇಚ್ಛಿಸುವ ರೈತರು ಆನ್ಲೈನ್ ಅಥವಾ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಹ ರೈತರು ಟ್ರ್ಯಾಕ್ಟರ್ ಬೆಲೆಯ ಅರ್ಧದಷ್ಟು ಮಾತ್ರ ಪಾವತಿ ಮಾಡಿದ್ರೆ ಸಾಕು ಇನ್ನುಳಿದ ಅರ್ಧದಷ್ಟು ಹಣವನ್ನ ಕೇಂದ್ರ ಸರ್ಕಾರ ಪಾವತಿಸಲಿದೆ ಶೇಕಡ ಐವತ್ತರಷ್ಟು ಸಬ್ಸಿಡಿ ಇರೋದ್ರಿಂದ ರೈತರು ಅರ್ಧದಷ್ಟು ಹಣ ಪಾವತಿಸಿದ್ರೆ ಟ್ರ್ಯಾಕ್ಟರ್ ಲಭ್ಯವಾಗಲಿದೆ ಖುಷಿಯ ವಿಷಯ ಅಂದ್ರೆ ಈ ಅರ್ಧ ಹಣ ಪಾವತಿಗೂ ಕೂಡ ಸಾಲ ಸೌಲಭ್ಯವಿದೆ ಕೆಲ ರಾಜ್ಯಗಳು ಕೇಂದ್ರ ಸರ್ಕಾರದ ಸಬ್ಸಿಡಿ ಜೊತೆಗೆ ರಾಜ್ಯ ಸರ್ಕಾರಗಳು ಸಬ್ಸಿಡಿಯನ್ನ ಘೋಷಿಸಿದೆ ಹರಿಯಾಣ ಜಾರ್ಖಂಡ್ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಒಟ್ಟು ಸಬ್ಸಿಡಿ ಗರಿಷ್ಠ ಶೇಕಡ ಎಂಬತ್ತರಷ್ಟಾಗಲಿದೆ ಇನ್ನು ಕೇಂದ್ರ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಟ್ರಾಕ್ಟರ್ ಪಡೆಯಲು ಅರ್ಜಿ ಭರ್ತಿಯನ್ನ ಮಾಡಬೇಕು ಈ ಅರ್ಜಿಯಲ್ಲಿ ಕೆಲ ನಿಬಂಧನೆಗಳಿವೆ ಅಲ್ಲದೆ ಅರ್ಹರನ್ನ ಪರಿಶೀಲಿಸಿ ಸರ್ಕಾರ ಸಬ್ಸಿಡಿ ನೀಡಲಿದೆ ಅರ್ಜಿದಾರನನ್ನ ಭಾರತೀಯ ನಾಗರಿಕರಾಗಿರಬೇಕು ಆತನ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಹಾಗೂ ಅರವತ್ತು ವರ್ಷದೊಳಗಿರಬೇಕು ಕುಟುಂಬದ ಆದಾಯ ವಾರ್ಷಿಕ ಒಂದು ಪಾಯಿಂಟ್ ಐದು ಲಕ್ಷಕ್ಕಿಂತ ಮೀರಬಾರದು ಇನ್ನು ಅರ್ಜಿದಾರನಿಗೆ ಸಣ್ಣ ರೈತರ ಮಾನದಂಡ ಅನ್ವಯವಾಗಬೇಕು ಟ್ರ್ಯಾಕ್ಟರ್ ಖರೀದಿಸುವ ರೈತ ಹೆಸರಿನಲ್ಲೇ ಕೃಷಿ ಭೂಮಿ ಹೊಂದಿರಬೇಕು ಅಲ್ಲದೆ ಅರ್ಜಿದಾರ ಇತರ ಯಾವುದೇ ಸಬ್ಸಿಡಿ ಆಧಾರಿತ ಯೋಜನೆಯ ಫಲಾನುಭವಿ ಆಗಿರಬಾರದು ಟ್ರ್ಯಾಕ್ಟರ್ಗೆ ಅರ್ಜಿ ಹಾಕುವ ರೈತ ಕಳೆದ ಏಳು ವರ್ಷದಲ್ಲಿ ಯಾವುದೇ ಟ್ರಾಕ್ಟರ್ ಅನ್ನ ಖರೀದಿಸಿರಬಾರದು ಸಬ್ಸಿಡಿ ಟ್ರ್ಯಾಕ್ಟರ್ ಪಡೆಯೋಕೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರ ಪ್ಯಾನ್ ಕಾರ್ಡ್ ಮತದಾರನ ಚೀಟಿ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಇತ್ಯಾದಿ ಸೇರಿದಂತೆ ಗುರುತಿನ ಚೀಟಿ ಜೊತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಭೂಮಿಯ ವಿವರ ಇತ್ಯಾದಿ ದಾಖಲೆ ಪತ್ರ ಕಡ್ಡಾಯವಾಗಿ ಇರಬೇಕು ಅಲ್ಲದೆ ಅರ್ಜಿಯಲ್ಲಿ ರೈತ ತನ್ನ ವೈಯಕ್ತಿಕ ಮಾಹಿತಿಗಳನ್ನು ಸರಿಯಾಗಿ ನೀಡಿರಬೇಕು